ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗನಗೌಡ ಮಲ್ಕಾಜಿ ಅಂತ, ಕೃಷಿಯುಕ್ತ ಆ್ಯಪ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ಕೃಷಿಯುಕ್ತ ಆ್ಯಪಲ್ಲಿ ರೈತರಿಗೆ ಒಂದು ಅವಕಾಶ ಇದೆ, ನಿಮ್ಮ ಬೆಳೆಯ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆ ವಿಡಿಯೋ ಯಾವ ರೀತಿ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಇವತ್ತು ಮಾಹಿತಿ ತಿಳಿಸೋದಕ್ಕೆ ನಾವು ಈ ರೆಕಾರ್ಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಮಾಡಬೇಕಾದ್ರೆ ಮೊದಲನೇದಾಗಿ ಬೆಳೆ ಆರೋಗ್ಯ ಹೇಗಿದೆ ಅಂತ ತೋರಿಸಿ. ಟೋಟಲ್ ಪ್ಲಾಟ್ ಕಾಣೋ ರೀತಿಯಲ್ಲಿ ಒಂದು 5 ಸೆಕೆಂಡ್ ವಿಡಿಯೋ ತೋರಿಸಿ. ಅದಾದಮೇಲೆ ಎಷ್ಟನೇ ದಿವಸದ ಬೆಳೆ ಅನ್ನೋದನ್ನು ಮಾಹಿತಿ ಕೊಡ್ರಿ. ಈ ಬೆಳೆಗೆ ಏನೇನು ಗೊಬ್ಬರ ಕೊಟ್ಟಿದ್ದೀರಿ ಅನ್ನೋದನ್ನು ತಿಳಿಸಿ. ಅದಾದಮೇಲೆ ಇದರಲ್ಲಿರ್ತಕ್ಕಂಥ ಸಮಸ್ಯೆಗಳು, ಹುಳ ಆಗಿರ್ಬೋದು, ರೋಗ ಆಗಿರ್ಬೋದು, ಪೋಷಕಾಂಶದ ಕೊರತೆ ಆಗಿರ್ಬೋದು, ಅಥವಾ ಹೂ ಕಾಯಿ ಕಡಿಮೆ ಬರ್ತಕ್ಕಂಥದ್ದಾಗಿರ್ಬೋದು, ಅದರ ಬಗ್ಗೆ ತೋರಿಸಿ. ಈಗ ಉದಾಹರಣೆಗೆ ನಾನು ಇದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತೋರಿಸ್ತೀನಿ. ಈಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಕುಡಿ ಒಣಗಿರೋದು ಕಾಣಿಸ್ತಾ ಇದೆ. ಅದಾದಮೇಲೆ ಈ ಕೆಳಗಿನ ಎಲೆಗಳೇನಿದಾವಲ್ಲ ಇಲ್ಲಿ ನೋಡಿ, ಇದೆಲ್ಲದೂ ಕೂಡ ಹಳದಿಯಾಗಿ ಕಾಣಿಸ್ತಾ ಇದೆ. ಇದು ಭಾಳಷ್ಟು ಗಿಡದಲ್ಲೂ ಕೂಡ ಇದೇ ರೀತಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಕಾಯಿ ಕೊರಕನು ಕಾಣಿಸ್ತಾ ಇದೆ. ಸೊ ಅಂದರೆ ಇದರಲ್ಲಿ ಬದನೆ ಬೆಳೆಯಲ್ಲಿ ಒಂದು ಕಾಯಿ ಕೊರಕ ಕಾಣಿಸ್ತಾ ಇದೆ, ಎರಡನೇದು ಎಲೆಗಳು ಹಳದಿಯಾಗಿದೆ, ತುದಿ ಕೂಡ ಮುರ್ಕೊಂಡು ಬಿಡ್ತಾ ಇದೆ. ಅದರ ಜೊತೆಗೆ ಹೊಸದಾಗಿ ಬರ್ತಕ್ಕಂಥ ಹೂಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಬೆಳವಣಿಗೆ ನಮ್ಮ ನಿರೀಕ್ಷಿತ ಮಟ್ಟಕ್ಕೆ ಇಲ್ಲ ಅಂತಂದು ಕೂಡ ಹೇಳ್ಬೋದು. ಸೊ ಈ ಮಾಹಿತಿಯನ್ನು ರೈತರು ಕೊಟ್ಟರೆ ನಾವು ಇದನ್ನು ವಿಶ್ಲೇಷಣೆ ಮಾಡಿ ಇದಕ್ಕೆ ಬೇಕಾದಂತಹ ಸೂಕ್ತವಾದ ಸಲಹೆಯನ್ನು ನಮ್ಮ ಕೃಷಿಯುಕ್ತ ಆ್ಯಪ್ ಮೂಲಕ ನಿಮಗೆ ವಾಪಸ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ.